ದೇವರ ನಾಡು ಎಂದು ಕರೆಸಿಕೊಳ್ಳುವ ನಮ್ಮ ನೆರೆಯ ಕೇರಳ ರಾಜ್ಯದ ತ್ರಿಶೂರ್ ಜಿಲ್ಲೆಯಲ್ಲಿ ಸ್ಥಿತವಾಗಿರುವ ಗುರುವಾಯೂರು ಕ್ಷೇತ್ರ ಭಗವಂತ ಶ್ರೀಕೃಷ್ಣ ಪರಮಾತ್ಮನ, ಅದರಲ್ಲಿಯೂ ಶ್ರೀ ಮಹಾವಿಷ್ಣುವಿನ ತವರು ಎಂದು ಕರೆಯಲ್ಪಡುತ್ತದೆ. ಗುರುವಾಯೂರು ಎಂಬ ಸಂಯುಕ್ತ ಪದದಲ್ಲಿ ಗುರು ಎಂದರೆ ಬೃಹಸ್ಪತಿ, ವಾಯು ಎಂದರೆ ಗಾಳಿ ದೇವತೆ, ಉರ್ ಎಂದರೆ ಮಲಯಾಳಂನಲ್ಲಿ ಭೂವಸಂದರ ಎಂದು ಅರ್ಥೈಸುತ್ತದೆ. ಇಲ್ಲಿ ಗುರುವಾಯೂರಪ್ಪನ ದೇವಾಲಯವಿದೆ. ಇಲ್ಲಿ ಭಗವಾನ್ ಶ್ರೀಕೃಷ್ಣ ಗುರುವಾಯೂರಪ್ಪನೆಂದು ಕರೆಸಿಕೊಳ್ಳುತ್ತಾನೆ. ಈ ದೇವಾಲಯದಲ್ಲಿ ಕೃಷ್ಣನನ್ನು ಬಾಲಕೃಷ್ಣನಾಗಿ ಪೂಜಿಸಲಾಗುತ್ತದೆ. ಈ ದೇವಾಲಯ ಕೇರಳದ ಅತ್ಯಂತ ಶ್ರೀಮಂತ ದೇವಾಲಯವಾಗಿದೆ. ದಕ್ಷಿಣದ ದ್ವಾರಕೆ ಎಂದೇ ಕರೆಸಿಕೊಳ್ಳುವ ಈ ದೇವಾಲಯ ದಕ್ಷಿಣ ಭಾರತದಲ್ಲಿ ಅತಿ ಸುಂದರವಾದ ದೇವಾಲಯ ಎಂದರೆ ತಪ್ಪಾಗಲಾರದು. ಗುರುವಾಯೂರಪ್ಪನ್ ಎಂದರೆ ಅಪ್ಪನೆಂದರೆ ತಂದೆ ಅಥವಾ ದೇವ ಎಂದರ್ಥ. ಗುರುವಾಗಿಯೂ ತಂದೆಯಾಗಿಯೂ ದೇವರಾಗಿಯೂ ಸಕಲರನ್ನು ಕಾಯುವ ಈ ದೇವರನ್ನು ಗುರುವಾಯೂರಪ್ಪನ್ ಎಂದು ಕರೆಯಲಾಗುತ್ತದೆ. ಪ್ರತಿನಿತ್ಯವೂ ಅಪಾರ ಸಂಖ್ಯೆಯಲ್ಲಿ ಇಲ್ಲಿ ಜನಸ್ತೋಮವೇ ನೆರೆದಿರುತ್ತದೆ. ದಿನನಿತ್ಯವೂ ಭಕ್ತರು ಭೇಟಿ ಕೊಡುವ ಲೆಕ್ಕಾಚಾರದಲ್ಲಿ ಇದು ಭಾರತದಲ್ಲಿಯೇ ನಾಲ್ಕನೇ ಅತಿದೊಡ್ಡ ದೇವಾಲಯವೆನಿಸಿದೆ. ಹಾಗೆಯೇ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖಿಸಿರುವಂತೆ 8ನೇ ಶತಮಾನದವರೆಗೂ ಈ ಊರನ್ನು ಕುರುವಾಯೂರು ಎನ್ನಲಾಗುತ್ತಿತ್ತಂತೆ. ಮೇಲಪಂತೂರು ಎಂಬ ಸಂತರು ಇದನ್ನು ಗುರುವಾಯೂರು ಎಂದು ಕರೆದರು ಎಂದು ಹೇಳಲಾಗುತ್ತದೆ. ಭಕ್ತಾದಿಗಳು ಇಲ್ಲಿನ ಕೃಷ್ಣನನ್ನು ಕಣ್ಣನ್, ಉನ್ನಿ ಕೃಷ್ಣನ್, ಉನ್ನಿ ಕಣ್ಣನ್, ಬಾಲಕೃಷ್ಣನ್ ಎಂದು ಸಹ ಕರೆದು ಪೂಜಿಸುತ್ತಾರೆ. ಬನ್ನಿ ವೀಕ್ಷಕರೇ, ಅತ್ಯಂತ ಪ್ರಭಾವಶಾಲಿ ಹೆಸರುವಾಸಿಯಾಗಿರುವ ಗುರುವಾಯೂರಪ್ಪನ ಕುರಿತಾಗಿ ಹಲವಾರು ಕುತೂಹಲಕಾರಿ ಮಾಹಿತಿಗಳನ್ನು ಈ ಕಿರುಪರಿಚಯದ ಮುಖಾಂತರ ತಿಳಿದುಕೊಳ್ಳೋಣ. ಗುರುವಾಯೂರಪ್ಪನ ದೇವಾಲಯ. ಬಾಲಕೃಷ್ಣ ಪರಮಾತ್ಮನ ಸುಂದರ ರಮಣೀಯ ವಿಗ್ರಹವು ಈ ಗುರುವಾಯೂರಪ್ಪನ ದೇವಾಲಯದ ಪ್ರಮುಖ ಆಕರ್ಷಣೆ. ಸುಂದರವಾದ ಬಾಲಕೃಷ್ಣನ ಮೂರ್ತಿಯನ್ನು ದ್ವಾರಕದಿಂದ ತಂದು ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈ ಮೂರ್ತಿಯಲ್ಲಿ ದರ್ಶನಗೈವ ಶ್ರೀಕೃಷ್ಣನು ನಾಲ್ಕು ಕರಗಳನ್ನು ಹೊಂದಿದ್ದು ಶಂಖ, ಚಕ್ರ, ಗದಾ, ಪದ್ಮಧಾರನಾಗಿರುವುದರಿಂದ ಇದನ್ನು ಪೂರ್ಣಾವತಾರ ವಿಗ್ರಹವೆಂದು ಕರೆಯಲಾಗುತ್ತದೆ. ದಂತಕಥೆಗಳ ಪ್ರಕಾರ ಗುರುವಾಯೂರಿನ ದೇವಾಲಯದ ಮೂರ್ತಿಯು ಸುಮಾರು 5,000 ವರ್ಷಗಳಷ್ಟು ಹಳೆಯದಂತೆ. ಈ ವಿಗ್ರಹ ಸ್ಫಟಿಕ ಶಿಲೆಯಲ್ಲಿ ರಚಿತವಾಗಿರುವುದರಿಂದ ಇದಕ್ಕೆ ಇನ್ನೂ ಮೌಲ್ಯವೇರುತ್ತದೆ. ಈ ದೇವಾಲಯದ ಗೋಡೆಗಳು ಹಾಗೂ ಚಾವಣಿಗಳ ಮೇಲೆ ಶ್ರೀಕೃಷ್ಣ ದೇವರ ಜೀವನ ಚರಿತ್ರೆ ಬಿಂಬಿಸುವ ವರ್ಣಚಿತ್ರಗಳನ್ನು ಕಾಣಬಹುದಾಗಿದೆ. ಈ ದೇವಾಲಯವನ್ನು ಕೇರಳ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ದೇವಾಲಯದ ಮುಂಬಾಗಿಲು ಚಿನ್ನಲೇಪಿತವಾಗಿದ್ದು ಅತ್ಯಾಕರ್ಷಕವಾಗಿದೆ. ಇಲ್ಲಿನ ದೇವಾಲಯದಲ್ಲಿ ಪ್ರಾತಃಕಾಲ 2:30 ಮಧ್ಯಾಹ್ನ 12:30 ಸಂಜೆ 4 to 10 ಪೂಜೆ ಆಚರಣೆಗಳು ನೆರವೇರುತ್ತವೆ. ದೇವಾಲಯದ ಕಲ್ಯಾಣಿಯನ್ನು ರುದ್ರತೀರ್ಥ ಎಂದು ಕರೆಯಲಾಗುತ್ತದೆ. ಸ್ಥಳ ಪುರಾಣದಂತೆ ರುದ್ರದೇವರು ಅಂದರೆ ಶಿವನು ಈ ಕೊಳದ ದಕ್ಷಿಣ ತಟದಲ್ಲಿ ವಿಷ್ಣು ದೇವರನ್ನು ಕುರಿತು 1,000 ವರ್ಷಗಳಷ್ಟು ಕಾಲ ಪೂಜೆ ಮಾಡಿದ್ದರಂತೆ. ದೇವಾಲಯದ ಒಂದು ಕೋಣೆ ಯಾವಾಗಲೂ ಮುಚ್ಚಿರುತ್ತದೆ. ಅದನ್ನು ರಹಸ್ಯ ಕೋಣೆ ಎನ್ನಲಾಗುತ್ತದೆ. ಈ ಕೋಣೆ ಇದುವರೆಗೂ ಎಂದೂ ತೆರೆದಿಲ್ಲವಂತೆ. ಈ ಕೋಣೆಗೆ ಪಂಚನಾಗಗಳಿಂದ ರಕ್ಷಣೆ ಇದೆ ಎನ್ನಲಾಗುತ್ತದೆ. ಆದ್ದರಿಂದ ಯಾರೂ ಈ ಕೋಣೆಯನ್ನು ತೆಗೆಯಲು ಧೈರ್ಯವನ್ನು ಮಾಡಿಲ್ಲ. ಈ ಕೋಣೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಆಭರಣಗಳು, ನವರತ್ನಗಳು ಇರುವುದೆಂದು ಪ್ರತೀತಿ ಇದೆ. ಪೌರಾಣಿಕ ಹಿನ್ನೆಲೆ. ದೇವಸ್ಥಾನದಲ್ಲಿ ಕಾಣಬರುವ ವಿಗ್ರಹವನ್ನು ಶ್ರೀ ಮಹಾವಿಷ್ಣುವಿನಿಂದ ಬ್ರಹ್ಮದೇವ, ಸುತಪ, ಕಶ್ಯಪ, ವಾಸುದೇವ, ನಂತರ ಕೃಷ್ಣ ಇವರು ಒಬ್ಬರಿಂದ ಒಬ್ಬರು ಪಾರಂಪರಿಕವಾಗಿ ಪಡೆದಿದ್ದರಂತೆ. ಮತ್ತೊಂದು ಉಲ್ಲೇಖದ ಪ್ರಕಾರ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನು ತನ್ನದೇ ಪ್ರತಿರೂಪವನ್ನು ಈ ವಿಗ್ರಹದಲ್ಲಿ ಪ್ರತಿಷ್ಠಾಪಿಸಿದ್ದನಂತೆ. ದ್ವಾಪರಾಯುಗದ ಅಂತ್ಯದ ವೇಳೆ ಪ್ರಳಯ ಸಮೀಪಿಸುವಾಗ ಕೃಷ್ಣನು ಭೂಲೋಕ ತ್ಯಜಿಸಿ ಸ್ವರ್ಗಾರೋಹಣ ಮಾಡುವ ವೇಳೆ ಈ ವಿಗ್ರಹವನ್ನು ಬೃಹಸ್ಪತಿಗೆ ಕೊಡಲು ಉದ್ಧವನಿಗೆ ಹೇಳಿ ಕಳಿಸಿದನಂತೆ.
ಆದರೆ ಬೃಹಸ್ಪತಿಯು ದ್ವಾರಕೆಗೆ ಬರುವುದರೊಳಗೆ ದ್ವಾರಕಾ ನಗರಿ ಸಮೇತ ಈ ವಿಗ್ರಹವು ಸಮುದ್ರದೊಳಗೆ ಮುಳುಗಿ ಬಿಟ್ಟಿತ್ತಂತೆ. ನಂತರ ಬೃಹಸ್ಪತಿಯು ತನ್ನ ಶಿಷ್ಯ ವಾಯುವಿನ ಸಹಾಯದಿಂದ ಈ ವಿಗ್ರಹವನ್ನು ಮೇಲಕ್ಕೆ ತಂದರಂತೆ. ವಿಗ್ರಹದ ಪ್ರತಿಷ್ಠಾಪನೆಗಾಗಿ, ಪವಿತ್ರ ಕ್ಷೇತ್ರದ ಹುಡುಕಾಟಕ್ಕಾಗಿ ದೇವಗುರು ಬೃಹಸ್ಪತಿ ಮತ್ತು ವಾಯುದೇವರು ಹೊರಡುತ್ತಾರೆ. ಅವರು ತಿರುಗಾಡುತ್ತಾ ಕೇರಳಕ್ಕೆ ಬಂದಾಗ ಕೇರಳದಲ್ಲಿ ಅವರಿಗೆ ಪರಶುರಾಮರ ಭೇಟಿಯಾಯಿತು. ಪರಶುರಾಮರು ಬೃಹಸ್ಪತಿ ಮತ್ತು ವಾಯುದೇವರನ್ನು ಸಮೀಪದಲ್ಲೇ ಇದ್ದ ರುದ್ರತೀರ್ಥದ ಬಳಿ ಕರೆದುಕೊಂಡು ಹೋಗುತ್ತಾರೆ. ಈ ರುದ್ರತೀರ್ಥ ಎಂತಹ ಪುಣ್ಯಸ್ಥಳವಾಗಿತ್ತು ಎಂದರೆ, ಶಿವನು ಇಲ್ಲಿ ಕುಟುಂಬ ಸಮೇತನಾಗಿ ಮಹಾವಿಷ್ಣುವನ್ನು ಆರಾಧಿಸುತ್ತಿದ್ದ. ಇಂತಹ ಪವಿತ್ರ ರುದ್ರತೀರ್ಥದ ಬಳಿ ಶಿವಪಾರ್ವತಿಯರು ವಾಯು ಮತ್ತು ಗುರು ಬೃಹಸ್ಪತಿಯನ್ನು ಸ್ವಾಗತಿಸಿ ಇಲ್ಲಿಯೇ ಕೃಷ್ಣನ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾರೆ. ಗುರು ಬೃಹಸ್ಪತಿ ಮತ್ತು ವಾಯುದೇವರು ಈ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದರಿಂದ ಈ ಕೃಷ್ಣನಿಗೆ ಗುರುವಾಯೂರಪ್ಪ ಎಂಬ ಹೆಸರು ಬಂದಿದೆ. ಈ ದಂತಕಥೆಗೆ ಪೂರಕವೆಂಬಂತೆ ಗುರುವಾಯೂರಿನಿಂದ 0.5 ಕಿಲೋಮೀಟರ್ ದೂರದಲ್ಲಿರುವ ಮಮ್ಮಿಯೂರಿನ ದೇವಾಲಯದಲ್ಲಿ ಶಿವಪಾರ್ವತಿಯರ ಮೂರ್ತಿ ಸ್ಥಾಪಿತವಾಗಿದೆ. ಗುರುವಾಯೂರಪ್ಪನ ಮಹತ್ವವನ್ನು ಸಾರುವ ಮತ್ತೊಂದು ಪೌರಾಣಿಕ ಕಥೆ ಇದೆ. ನಾರದ ಪುರಾಣದ ಪ್ರಕಾರ ಕುರುವಂಶದ ರಾಜ ಅಭಿಮನ್ಯುವಿನ ಮಗ ಪರೀಕ್ಷಿತ ರಾಜ ತಕ್ಷಕ ಎಂಬ ವಿಷಸರ್ಪದ ಕಡಿತಕ್ಕೆ ಒಳಗಾಗಿ ಪ್ರಾಣವನ್ನು ಬಿಡುತ್ತಾನೆ. ಆಗ ಆತನ ಮಗ ಜನಮೇಜಯ ರಾಜ ಪ್ರತೀಕಾರ ರೂಪವಾಗಿ ಸರ್ಪಸಾತ್ರಯಾಗ ಮಾಡಲು ಪ್ರಾರಂಭಿಸುತ್ತಾನೆ. ಅಮೃತ ಕುಡಿದಿದ್ದ ಕಾರಣಕ್ಕೆ ತಕ್ಷಕ ಸರ್ಪ ಸಾಯದಿದ್ದರೂ ಇತರ ಸರ್ಪಗಳು ಸತ್ತು ಪಾಪದ ಪರಿಣಾಮವಾಗಿ ಜನಮೇಜಯ ರಾಜನಿಗೆ ಕುಷ್ಠರೋಗ ಬರುತ್ತದೆ. ಗುಣವಿಲ್ಲದ ರೋಗ ಅದಾದ್ದರಿಂದ ಚಿಂತೆಯಲ್ಲಿರಲು ದತ್ತಾತ್ರೇಯರು ಜನಮೇಜಯನ ಕನಸಿನಲ್ಲಿ ಬಂದು ಗುರುವಾಯೂರಿನ ಶ್ರೀಕ್ಷೇತ್ರಕ್ಕೆ ತೆರಳಿ ದರ್ಶನವನ್ನು ಪಡೆದು ಪುನೀತರಾಗುವಂತೆ ಹೇಳುತ್ತಾರೆ. ಆತನು ಗುರುವಾಯೂರಿಗೆ ಭೇಟಿ ಕೊಟ್ಟ ನಂತರ ಪಾಪವು ಪರಿಹಾರವಾಗಿ ರೋಗವು ಗುಣವಾಯಿತಂತೆ. ಹೀಗಾಗಿ ಇಲ್ಲಿಗೆ ಬಂದರೆ ಸಕಲ ರೋಗ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಭಕ್ತಾದಿಗಳಲ್ಲಿದೆ. ದೇವಾಲಯದ ಆಚರಣೆಗಳು ಮತ್ತು ಇನ್ನಿತರ ವಿಶೇಷತೆಗಳು. ಈ ದೇವಾಲಯದಲ್ಲಿ ಕಟ್ಟುನಿಟ್ಟಿನ ನಿಯಮಾವಳಿಗಳು ಮತ್ತು ವಸ್ತ್ರ ಸಂಹಿತೆ ಜಾರಿಯಲ್ಲಿದೆ. ಪುರುಷರು ದರ್ಶನಕ್ಕೆ ತೆರಳಿದ ವೇಳೆ ಲುಂಗಿ ಅಥವಾ ಪಂಚೆಯನ್ನೇ ಧರಿಸಿರಬೇಕು. ಪ್ಯಾಂಟ್, ಅಂಗಿ ಮತ್ತು ಬನಿಯನ್ಗಳಿಗೆ ಅವಕಾಶವಿಲ್ಲ. ಮಹಿಳೆಯರಿಗೂ ಪಾಶ್ಚಿಮಾತ್ಯ ಉಡುಪುಗಳ ಅವಕಾಶವಿಲ್ಲ. ಸೀರೆ, ಲಂಗಾದಾವಣಿಯನ್ನು ಮಾತ್ರ ಧರಿಸಿರಬಹುದು. ಕ್ಯಾಮರಾ ಮತ್ತು ಮೊಬೈಲ್ ಬಳಸುವಂತಿಲ್ಲ. ಬಿಗಿ ಪೊಲೀಸ್ ಭದ್ರತೆಯ ನಡುವೆ ಸರತಿ ಸಾಲಿನಲ್ಲಿ ದೇವರ ದರ್ಶನ ಮಾಡಬಹುದಾಗಿರುತ್ತದೆ. ಗುರುವಾಯೂರಪ್ಪನ ದೇವಾಲಯ ಮದುವೆಗೆ ಅತ್ಯಂತ ಶುಭಪ್ರದ ಎನ್ನಲಾಗುತ್ತದೆ. ಭಾರತದಲ್ಲಿರುವ ದೇವಾಲಯಗಳ ಪೈಕಿ ಹೆಚ್ಚು ಮದುವೆಗಳಾಗುವ ದೇವಾಲಯವಿದು ಎಂಬ ಹೆಗ್ಗಳಿಕೆಗೆ ಈ ಸನ್ನಿಧಿ ಪಾತ್ರವಾಗಿದೆ. ಇಲ್ಲಿನ ಕೃಷ್ಣನ ಸಮ್ಮುಖದಲ್ಲಿ ವಿವಾಹವಾದರೆ ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ ಎನ್ನಲಾಗುತ್ತದೆ. ಇಲ್ಲಿ ಸಿಗುವ ಹಾಲಿನ ಪ್ರಸಾದದ ಪಾಯಸ ಅತ್ಯಂತ ಪ್ರಸಿದ್ಧವಾದುದು. ಈ ದೇವಾಲಯದಲ್ಲಿ ಜರುಗುವ ತುಲಾಭಾರ ಸೇವೆ ಬಹು ಪ್ರಾಮುಖ್ಯತೆಯನ್ನು ಪಡೆದಿದೆ. ಹಾಗೂ ಭಕ್ತಿಯಿಂದ ಜನರು ಹರಕೆಯನ್ನು ತೀರಿಸಲು ಸಕ್ಕರೆ, ಬೆಲ್ಲ, ತೆಂಗಿನಕಾಯಿ, ಬಾಳೆಹಣ್ಣಿನ ತುಲಾಭಾರ ಸೇವೆಯನ್ನು ಅರ್ಪಿಸುತ್ತಾರೆ. ನಂತರ ಅವನ್ನೇ ದೇವಾಲಯಕ್ಕೆ ಅರ್ಪಿಸುತ್ತಾರೆ. ವಿಶೇಷವೆಂದರೆ ಪ್ರಧಾನಿ ಮೋದಿ ಅವರು 2ನೇ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಜಯಗಳಿಸಿ ಅಧಿಕಾರ ವಹಿಸಿಕೊಂಡ ಬಳಿಕ ವಿದೇಶ ಪ್ರವಾಸ ಕೈಗೊಳ್ಳುವುದಕ್ಕೂ ಮೊದಲು ಇದೇ ಗುರುವಾಯೂರು ಶ್ರೀಕೃಷ್ಣ ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸಿದ್ದರಂತೆ. ಹಾಗೆಯೇ 2008ರಲ್ಲಿ ಗುಜರಾತ್ನ 2ನೇ ಬಾರಿ ಮುಖ್ಯಮಂತ್ರಿಯಾದಾಗಲೂ ಅವರು ಇಲ್ಲಿ ಭೇಟಿ ಕೊಟ್ಟು ವಿಶೇಷ ತುಲಾಭಾರ ಸೇವೆ ನೆರವೇರಿಸಿದ್ದರು ಎನ್ನಲಾಗುತ್ತದೆ. ಸಣ್ಣ ಮಕ್ಕಳಿಗಾಗಿಯೇ ಮಾಡುವ ಅನ್ನಪ್ರಾಶನ ಕಾರ್ಯಕ್ರಮವೂ ಸಹ ಬಹು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜರುಗುವುದನ್ನು ಕಾಣಬಹುದಾಗಿದೆ. ದೇಶದಲ್ಲಿಯೇ ಅತಿ ದೊಡ್ಡ ಆನೆ ಕ್ಯಾಂಪ್ ಇಲ್ಲಿರುವುದು ಮತ್ತೊಂದು ವಿಶೇಷ. ದೇವಾಲಯದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಆನೆಗಳಿವೆ. ಪ್ರತಿ ವರ್ಷ ದೇವಾಲಯದಲ್ಲಿ ಜರುಗುವ ಉತ್ಸವದಲ್ಲಿ ಒಂದು ಆನೆ ಕೃಷ್ಣನ ಮೂರ್ತಿಯನ್ನು ಹೊತ್ತು ಸಾಗುತ್ತದೆ.
ಭೂಲೋಕ ವೈಕುಂಠ ಎಂದು ಕರೆಸಿಕೊಳ್ಳುವ ಈ ಗುರುವಾಯೂರಪ್ಪನ ದೇವಾಲಯ ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತವಾದ ದೇವಾಲಯ. ಗುರುವಾಯೂರು ಕ್ಷೇತ್ರ ಬೆಂಗಳೂರಿನಿಂದ ಅಂದಾಜು 500 ಕಿಲೋಮೀಟರ್ ದೂರವಿದ್ದು ಕೊಚ್ಚಿನಿಂದ 80 ಕಿಲೋಮೀಟರ್, ತ್ರಿಶೂರ್ನಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ರೈಲು ಪ್ರಯಾಣ ಮಾಡುವುದಾದಲ್ಲಿ ತ್ರಿಶೂಲ್ ರೈಲ್ವೆ ನಿಲ್ದಾಣಕ್ಕೆ ಬಂದಿಳಿದು 30 ಕಿಲೋಮೀಟರ್ ದೂರ ಬಸ್ ಪ್ರಯಾಣ ಮಾಡಬೇಕಾಗುತ್ತದೆ. ಸಮೀಪದ ವಿಮಾನ ನಿಲ್ದಾಣವೆಂದರೆ ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಗುರುವಾಯೂರಪ್ಪನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಎಂದು ಆಶಿಸುತ್ತಾ ಈ ಕಿರುಪರಿಚಯವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಶ್ರೀ ಕೃಷ್ಣಂ ವಂದೇ ಜಗದ್ಗುರುಂ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.